2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಕಾದ ಕಾವಲಿಯಂತಾಗಿತ್ತು. ಬಲಿಷ್ಠ ಜೆಡಿಎಸ್ ಎದುರು ಸುಮಲತಾ ಅಂಬರೀಶ್ ಸ್ಪರ್ಧಿಸಿದ್ದರು. ಆಗ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿಯೂ ಇರಲಿಲ್ಲ. ಮಾಜಿ ಪ್ರಧಾನಿ ಮೊಮ್ಮಗ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗ ಎಂಬ ಒಂದೇ ಕಾರಣಕ್ಕಾಗಿ ನಿಖಿಲ್ಗೆ ಎಂದೂ ಇಲ್ಲದ ರಾಜಕೀಯ ಇಮೇಜ್ ತರಲಾಗಿತ್ತು. ಸಿನಿಮಾ ರಂಗ ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರಿಗೇನು ಹೊಸದಲ್ಲ. ಚಿತ್ರ ವಿತರಕರು ಮತ್ತು ನಿರ್ಮಾಪಕರಾಗಿ ಹಳೆ ಹುಲಿ ಕುಮಾರಣ್ಣ, ನಿಖಿಲ್ ಹೀರೋ ಆಗಿ ಸಿನಿಮಾ ರಂಗದಲ್ಲಿ ಮಿಂಚಿದ ಯುವ ಪ್ರತಿಭೆ. ಆದರೆ ಮತದಾರರು ನೋಡುವ ರೀತಿಯೇ ಬೇರೆ. ಅಂಬರೀಷ್ ಅವರು ಮಂಡ್ಯದ ಗಂಡು, ಶಾಸಕರಾಗಿ, ಸಂಸದರಾಗಿ, ರಾಜ್ಯ ಮತ್ತು ಕೇಂದ್ರ ಸಚಿವರಾಗಿ ಹೆಸರು ಮಾಡಿದವರು. ಮತದಾರರ ಮೇಲೆ ಅವರ ಪ್ರಭಾವ ಇದ್ದೇ ಇದೆ. ಸುಮಲತಾ ಅವರು ಸಿನಿಮಾ ರಂಗದ ಅನುಭವಿ. ಪತಿ ಅಂಬರೀಷ್ ಅವರ ಜನಪ್ರಿಯತೆಯನ್ನ ಅವರೂ ಹಂಚಿಕೊಂಡಿದ್ದಾರೆ. ಜೊತೆಗೆ ಕನ್ನಡದ ಟಾಪ್ ಹೀರೋಗಳಾದ ದರ್ಶನ್, ಯಶ್ ಅವರು ಪ್ರಚಾರಕ್ಕೆ ಸಹಕರಿಸಿದ್ದರು. ಸುಮಲತಾ ಬಿಜೆಪಿ ಅಭ್ಯರ್ಥಿಯೂ ಇರಲಿಲ್ಲ. ಅವರಿಗೆ ಗೆಲುವು ಸುಲಭವಾಯಿತು. ಅವರು ಗೆದ್ದ ಅಂತರ 1,28,876 ಮತ. ಸಂಸದೆಯಾಗಿ ಅವರು ಜನೋಪಯೋಗಿ ಕಾರ್ಯ ಮಾಡಿದ್ದಾರೆ. ಸಂಸತ್ತಿನಲ್ಲಿ ಸಮರ್ಪಕವಾಗಿ ಜನರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಮಾತನಾಡಿ ಗಮನ ಸೆಳೆದಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಜಯಶಾಲಿಯಾದರು. ನಂತರ ಪ್ರಧಾನಿ ಮೋದಿಯವರ ಆಡಳಿತ ವೈಖರಿ ಬಗ್ಗೆ ಮೆಚ್ಚಿ ಬಿಜೆಪಿ ಬೆಂಬಲಿಸಿದ ಸದಸ್ಯೆಯಾದರು. 2024 ಸನ್ನಿವೇಶವೇ ಬದಲಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಜೆಡಿಎಸ್ ಪಕ್ಷವು ಮಂಡ್ಯ ಕ್ಷೇತ್ರ ಕೊಡಿ ಎಂದಿದೆ. ಹಾಲಿ ಸಂಸದೆ ಸುಮಲತಾ ಬಿಜೆಪಿ ಪರವಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಸದ್ಯ ತಲೆಬಿಸಿ, ಸುಮಲತಾ ಅವರನ್ನ ಬಿಟ್ಟು ಕೊಡುವಂತಿಲ್ಲ. ಹಾಲಿ ಸಂಸದೆಯ ಅಪೇಕ್ಷೆಯನ್ನ ಬಿಜೆಪಿ ಈಗ ಕೇಳಲೇಬೇಕಿದೆ.